ದರ್ಶನ್ ಜೈಲು ಪಾಲಾದ ಸಂದರ್ಭದಿಂದಲೂ ಕೂಡ ಅಷ್ಟೇ, ಪಾಪ ಪ್ರಜ್ಞೆ ಪಶ್ಚಾತ್ತಾಪ ಅನ್ನುವಂಥದ್ದು ನಿರಂತರವಾಗಿ ಕಾಡ್ತಾನೆ ಇದೆ ದರ್ಶನ್ ಅವರಿಗೆ. ನನ್ನ ಸ್ನೇಹಿತೆಯಿಂದ ಜೈಲು ಸೇರುವಂತ ನಟ ದರ್ಶನ್, ಬಿಕಾಸ್ ಪವಿತ್ರ ಗೌಡ ರೀಸನ್ ನಿಂದಲೇ ಇಷ್ಟೆಲ್ಲ ದೊಡ್ಡ ದುರಂತಗಳು ಸಂಭವಿಸಿರುವಂಥದ್ದು ದರ್ಶನ್ ಜೀವನದಲ್ಲಿ. ಪವಿತ್ರ ಸಹವಾಸಕ್ಕೆ ಈಗ ದರ್ಶನ್ ಪಶ್ಚಾತ್ತಾಪ ಪಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಪವಿತ್ರ ಆಪ್ತೆಗೆ ದರ್ಶನ್ ಹೇಳಿದ್ದಾದ್ರೂ ಏನು, ಪವಿತ್ರ ಆಪ್ತೆನ ಹೇಗೆ ಮಾತಾಡಿಸ್ಬಿಟ್ರು ಅಂದ್ರೆ ನಿನ್ನೆ ಹೋಗಿದ್ರು ಪವಿತ್ರ ಗೌಡಳ ಆಪ್ತೆ. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಭೇಟಿಯಾಗಿರುವಂಥದ್ದು ಪವಿತ್ರ ಗೌಡ ಆಪ್ತೆ. ಸಹವಾಸ ದೋಷದಿಂದ ಕೆಟ್ಟರ ದರ್ಶನ್ ಅದೇ ಆಗಿರೋದು. ದರ್ಶನ್ ವಿಚಾರದಲ್ಲಿ ಮಾತ್ರ ಅವರನ್ನ ತುಂಬಾ ಹತ್ತಿರದಿಂದ ಹೇಳ್ತಾ ಇರುವಂಥವ್ರು ಎಲ್ಲರೂ ಕೂಡ ಅಷ್ಟೇ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವ ರೀತಿಯಲ್ಲಿ ತನ್ನ ಸುತ್ತಮುತ್ತ ಇದ್ದಂತ ಹುಡುಗರಿಂದಲೇ ದರ್ಶನ್ ಇಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು, ಹಾಗೆ ಇನ್ಕ್ಲೂಡಿಂಗ್ ಪವಿತ್ರ ಕೂಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಪವಿತ್ರ ಬಗ್ಗೆ ಬೇಸರಗೊಂಡಿದ್ದಾರಂತೆ ನಟ ದರ್ಶನ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಬೇಸರದ ಬಗ್ಗೆ ಪವಿತ್ರ ಫುಲ್ ಟೆನ್ಷನ್, ಯಾಕೆಂದ್ರೆ ಎಲ್ಲಿ ದರ್ಶನ್ ಕೈಬಿಟ್ಟು ಹೋಗ್ಬಿಟ್ರೆ ಇವಾಗ ಅಂತ. ದರ್ಶನ್ ಸಮಾಧಾನಕ್ಕೆ ಆಪ್ತೆಯನ್ನ ಕಳಿಸಿದ್ರ ಹಾಗಾದ್ರೆ ಪವಿತ್ರ ಗೌಡ, ದರ್ಶನ್ ಭೇಟಿಯಾಗಿದ್ದ ಪವಿತ್ರ ಸ್ನೇಹಿತೆ ಸಮತ, ಪವಿತ್ರ ಮತ್ತು ದರ್ಶನ್ಗೆ ಒಂದು ರೀತಿಯಾಗಿ ಬ್ರಿಡ್ಜ್ ಆಗಿ ಸಮತ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಕಾಣ್ತಾ ಇರುವಂಥದ್ದು. ದರ್ಶನ್ ಭೇಟಿ ಬಳಿಕ ಪವಿತ್ರ ಜೊತೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಪವಿತ್ರ ಸ್ನೇಹಿತೆ ಸಮತ ನಿನ್ನೆ ಜೈಲಿಗೆ ಹೋಗಿ ಮಾತನಾಡಿದ್ದಾರೆ ಇಬ್ಬರು ಜೊತೆನೂ ಕೂಡ, ದರ್ಶನ್ ನೀಡಿದ ಸಂದೇಶವನ್ನ ರವಾನಿಸಿದ್ದಾರಂತೆ ಸಮತ. ಇಲ್ಲಿ ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತನಾಡಿದಾರಂತೆ. ಪವಿತ್ರ ಕಾರಣಕ್ಕೆ ಜೈಲು ಸೇರುವಂತ ಸ್ಥಿತಿ ಅಂತ ಬೇಸರಗೊಂಡಿದ್ದಾರಂತೆ. ಬಿಕಾಸ್ ಒಂದು ದೊಡ್ಡ ಅಭಿಮಾನಿ ಬಳಗ, ದೊಡ್ಡ ಖ್ಯಾತಿಯನ್ನ ಹೊಂದಿದ್ದಂತ ದರ್ಶನ್ ಇವತ್ತು ಪಂಜರದ ಗಿಳಿಯಾಗಿರುವಂಥದ್ದು, ಜೈಲಿನಲ್ಲಿ ಇರುವಂಥದ್ದು. ಅವರ ಅಭಿಮಾನಿಗಳಿಗೆ ಆಘಾತ, ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಏನಾಯ್ತಪ್ಪ, ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ರು ದರ್ಶನ್ ಅನ್ನುವಂತ ಒಂದು ಆಕ್ರೋಶ ಅಸಮಾಧಾನ ಕೂಡ ಇರುವಂಥದ್ದು. ಸೊ ಹೀಗಾಗಿ ಆ ಪಶ್ಚಾತ್ತಾಪ ಪಾಪ ಪ್ರಜ್ಞೆ ದರ್ಶನ್ ಅವರನ್ನ ನಿರಂತರವಾಗಿ ಎಡೆಬಿಡದೆ ಕಾಡ್ತಾ ಇರುವಂಥದ್ದು. ಇನ್ನ ಸಮತ ಪವಿತ್ರ ಗೌಡ ಸ್ನೇಹಿತೆ, ಆಕೆ ಹೋಗ್ಬಿಟ್ಟು ದರ್ಶನ್ನ ಭೇಟಿ ಆಗಿರುವಂಥದ್ದು. ಆಕ್ಚುಲಿ ದರ್ಶನ್ ಅವರ ಫ್ಯಾಮಿಲಿ ಅವರನ್ನ ಬಿಟ್ಟರೆ ಅದರಲ್ಲಿ ಅದರ ಜೊತೆ ಅಂದರೆ ವಿಜಯಲಕ್ಷ್ಮಿ, ಅವರ ಮಗ ವಿನೇಶ್ ಮತ್ತು ಅವರ ತಾಯಿ ಮೀನಾ ಮತ್ತು ದಿನಕರ್ ತೂಗುದೀಪ್ ಅವರನ್ನ ಹೊರತುಪಡಿಸಿದ್ರೆ ವಿನೋದ್ ಪ್ರಭಾಕರ್ ಹಾಗೆ ರಕ್ಷಿತಾ ಪ್ರೇಮ್ ಇಷ್ಟೇ ಜನನ್ನ ಭೇಟಿಯಾಗಿದ್ದು. ಇನ್ನು ಸಾಕಷ್ಟು ಜನ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದಾರೆ, ಯಾರಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ ದರ್ಶನ್ ಅವರು. ಈ ಸಂದರ್ಭದಲ್ಲಿ ಸಮತ ಮಾತ್ರ ಹೋಗಿದ್ದಾರೆ, ಅವರ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನೋ ರೀಸನ್ ಇದೆ ಅಂತಲೇ ಅರ್ಥ. ಅಲ್ಲಿ ರೀಸನ್ ಏನಪ್ಪ ಅಂದರೆ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೇಸರಗೊಂಡಿದ್ದಾರೆ. ಆ ಒಂದು ವಿಚಾರವನ್ನು ಪವಿತ್ರಾಗೆ ಪವಿತ್ರ ಗೌಡ ಸ್ನೇಹಿತೆ ಸಮತ ತಿಳಿಸಿದ್ದಾಳೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಚಂದ್ರಪ್ಪ, ಆ್ಯಕ್ಚುಲಿ ಸಾಕಷ್ಟು ಜನ ನಟರು ಮತ್ತು ಸಾಕಷ್ಟು ಜನ ಕೆಲವು ರಾಜಕಾರಣಿಗಳು ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ದರ್ಶನ್ ಅವರನ್ನ ಸಂಪರ್ಕ ಮಾಡುವಂಥ ನಿಟ್ಟಿನ ಅಂದರೆ ಭೇಟಿಯಾಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು ಕೂಡ ಯಾರ ಭೇಟಿಗೂ ಅವಕಾಶ ಕೊಟ್ಟಿರಲಿಲ್ಲ ದರ್ಶನ್. ಆದರೆ ಸಮತ ಅನ್ನುವಂಥ ಒಬ್ಬರು ಮಹಿಳೆ ಹೋಗಿ ಭೇಟಿಯಾಗಿದ್ದಾರೆ ಅಂದರೆ ಅವರು ಪವಿತ್ರ ಗೌಡ ಸ್ನೇಹಿತೆ, ಎಲ್ಲೋ ಒಂದು ಕಡೆ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ದರ್ಶನ್ ಯಾವ ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರಂತೆ ಪವಿತ್ರ ವಿಚಾರದಲ್ಲಿ? ಪೃಥ್ವಿ, ಪರಪನಗರ ಜೈಲಿಗೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನಗರ ಜೈಲಿಗೆ ಹೋದ್ಮೇಲೆ ನೀವು ಹೇಳಿದಾಗ ಸಾಕಷ್ಟು ಜನ ರಾಜಕಾರಣಿಗಳಿರ್ಬೋದು, ಅವರ ಆಪ್ತರು, ನಟರು, ಬೇರೆ ಬೇರೆಯವರೆಲ್ಲ ಅವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಟ ವಿನೋದ್ ರಾಜು ಪತ್ನಿ ಅಂದರೆ ಅವ್ರ ಕುಟುಂಬನ ಹೊರತುಪಡಿಸಿ ಬೇರೆ ಯಾರನ್ನು ಇಲ್ಲಿವರೆಗೆ ನಟ ದರ್ಶನ್ ಭೇಟಿ ಮಾಡಿರಲಿಲ್ಲ. ಆದರೆ ನಿನ್ನೆ ಸಮತಾ ಎನ್ನುವಂಥ ಮಹಿಳೆ, ನಮಗೆ ಬಂದಂಥ ಮಾಹಿತಿ ಪ್ರಕಾರ, ಜೈಲಿನ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಪ್ರಕಾರ, ಆಕೆ ರಿಕ್ವೆಸ್ಟ್ ಮಾಡಿದ್ಲು ಕಳೆದ ಒಂದು ವಾರದಿಂದ ಸತತವಾಗಿ ನಟ ದರ್ಶನನ್ನು ಭೇಟಿ ಮಾಡಬೇಕು ಅಂತೇಳಿ. ಜೈಲಿನ ಒಂದು ನಿಯಮದ ಪ್ರಕಾರ ಯಾರು ಒಳಗಡೆ ಆರೋಪಿ ಇರ್ತಾರೆ, ವಿಚಾರದಿನ ಕೈದಿ ಇರ್ತಾರೆ, ಅವರು ನಾನು ಭೇಟಿ ಮಾಡ್ತೀನಿ ಅಂದರೆ ಮಾತ್ರ ಅವರನ್ನು ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಕಳೆದ ಒಂದು ವಾರದಿಂದ ಸಮತಾ ಅನ್ನೋಂಥ ಮಹಿಳೆ ನಟ ದರ್ಶನನ್ನು ಭೇಟಿ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ಲು. ಆದರೆ ನಿನ್ನೆ ನಟ ದರ್ಶನ್ ಓಕೆ ಮಾಡಿದರು. ಇನ್ನೊಂದು ಪ್ರಶ್ನೆ ಕಾಡುವಂಥದ್ದು, ಯಾರು ಈ ಸಮತ? ತನ್ನ ಆತ್ಮೀಯ ಸ್ನೇಹಿತ, ಬಾಲ್ಯದ ಗೆಳೆಯ ಶಿವಕುಮಾರ್ ಅಂತೇಳಿ, ಮತ್ತು ರಾಜಮಾರ್ದಂಡ ಸಿನಿಮಾದ ನಿರ್ಮಾಪಕ ಶಿವಕುಮಾರ್ನೇ ಭೇಟಿ ಮಾಡಿಲ್ಲ, ಜೊತೆಗೆ ತನ್ನ ಆಪ್ತ ಬಳಗದಲ್ಲಿ ಗುಚ್ಚಿಕೊಂಡಿರ್ತಕ್ಕಂಥ ನಟ ಧನ್ವೀರ್ ಕೂಡ ನಿನ್ನೆ ಒಂದು ತಾಸು ಜೈಲಿನ ಹೊರಗಡೆ ವೆಯ್ಟ್ ಮಾಡಿದ್ದ. ಆದರೆ ಅವ್ರಿಗೂ ಕೂಡ ನಟ ದರ್ಶನ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಭೇಟಿ ಮಾಡಲಿಕ್ಕೆ. ಆದರೆ ಸಮತಾ ಅನ್ನುವಂಥ ಮಹಿಳೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು, ಆಕೆ ಜೊತೆ 15 ನಿಮಿಷ ಮಾತಾಡಿದರು. ನಮ್ಮ ಒಂದು ಮಾಹಿತಿ ಪ್ರಕಾರ, ನಾವು ಜೈಲಿನ ಮೂಲಗಳಲ್ಲಿ ಚೆಕ್ ಮಾಡಿಕೊಂಡಾಗ, ಈ ಸಮತಾ ಅನ್ನುವಂಥವಳು ಏನು ಪವಿತ್ರ ಗೌಡಳ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಳ ಜಿಮ್ ಟ್ರೈನರ್ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಈ ಸಮತಾ ಅನ್ನುವಂಥ ಮಹಿಳೆ
ಪವಿತ್ರಗೌಡಗೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದಾಳೆ. ಸದ್ಯ ಈಗ ಕಳೆದ ಒಂದು ವಾರದಿಂದ ಪರಪನಗರ ಜೈಲಿಗೆ ಬಂದ ಮೇಲೆ ಆಕೆ ನಟ ದರ್ಶನ್ ಮತ್ತೆ ಪವಿತ್ರ ಗಡ್ವಾ ನಡುವೆ ಒಂದು ಕೊಂಡಿಯ ರೀತಿಯಲ್ಲಿ ಬ್ರಿಡ್ಜ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಯಾಕೆ ಅಂತಂದ್ರೆ ರೇಣುಕಸ್ವಾಮಿ ಕೊಲೆ ಪ್ರಕರಣದಕ್ಕೆ ಮೂಲ ಪವಿತ್ರ ಗೌಡ ಅಂದ್ರೆ ನಟ ದರ್ಶನ್ ಅವ್ರು ಹೇಳ್ಕೊಂಡಿದ್ರಂತೆ, ಪವಿತ್ರ ಗೌಡದಿಂದ ನನಗೆ ಈ ಸ್ಥಿತಿ ಬಂತು, ಅವಳು ಸಹವಾಸ ಬೇಡ ಅಂತ. ಈ ಮಾತು ಪವಿತ್ರ ಗೌಡ ಕಿವಿಗೆ ಬಿದ್ದಿತ್ತಂತೆ. ಆಕೆ ಹಾಗಾಗಿ ಜೈಲಿನಲ್ಲಿ ಯಾಕೆ ಚಡ್ಪಡಿಸ್ತಾ ಇದ್ಲು ಅಂತಂದ್ರೆ, ಸೊ ಆಕೆಗೆ ಎಲ್ಲ ಇವತ್ತು ನಟ ದರ್ಶನ್ನೇ. ನಟ ದರ್ಶನ್ ಏನಾದರೂ ಕೈ ಬಿಟ್ರೆ ಆಕೆಯ ಸ್ಥಿತಿ ಅದೋಗತಿ. ಹಾಗಾಗಿ ಆಕೆ ಚಿಂತೆಗೊಳಗಾಗಿದ್ಲು, ಏನಾದರೂ ಮಾಡಿ ಹೇಗಾದರೂ ಮಾಡಿ, ಯಾಕೆಂದರೆ ಜೈಲಿನಲ್ಲಿ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರಗೌಡ ಇರುವಂಥದ್ದು ಮಹಿಳಾ ಬ್ಯಾರಕ್ನಲ್ಲಿ, ಈ ನಟ ದರ್ಶನ್ ಇರುವಂಥದ್ದು ಪುರುಷ ಬ್ಯಾರಕ್ಕು, ಅದಕ್ಕೂ ಅರ್ಜಕಾಜ್ ಅಂತ 1 ಕಿಲೋಮೀಟರ್ ವ್ಯಾಪ್ತಿ ಇದೆ, ಮತ್ತು ಅವಕಾಶ ಕೂಡ ಇಲ್ಲ ಭೇಟಿ ಮಾಡಲಿಕ್ಕೆ. ಹಾಗಾಗಿ ಪವಿತ್ರಗೌಡ ನಟ ದರ್ಶನನ್ನ ಭೇಟಿ ಮಾಡಲಿಕ್ಕೆ ಮೊರೆ ಹೋಗಿದ್ದು ಏನು ಸಮತಾ ಎನ್ನುವಂಥ ಮಹಿಳೆ. ಯಾಕೆಂದ್ರೆ ಆಕೆ ಪವಿತ್ರಗೌಡಳ ಆತ್ಮೀಯ ಸ್ನೇಹಿತೆ. ಸೊ ಆಕೆ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು ನಿನ್ನೆ ಭೇಟಿ ಮಾಡಿ ನಟ ದರ್ಶನ್ ರ ಏನು ಓಕೆ ಚಂದ್ರಪ್ಪ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.